ಆತ್ಮೀಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಗಾಯಕ ಶಶಿಧರ್ ಕೋಟೆ. ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿ ಸುಂದರವಾಗಿ ಮೂಡಿ ಬರ್ತಾ ಇದೆ. ನಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹವನ್ನು ನೀಡಬೇಕು, ಕನ್ನಡದ ಬೆಳವಣಿಗೆಗೆ ಕಾರಣರಾಗಬೇಕು ಅಂತ ಪ್ರಾರ್ಥನೆ. ಸರ್, ತುಂಬ ಮಹತ್ವದ ವಿಷಯ ಅಂದರೆ ಎಚ್ ಜಿ ಸೋಮಶೇಖರ ರಾವ್ ಅಂತ ಹೇಳ್ತಾ ಇದ್ದ ಹಾಗೇನೆ ಸಮಾನಾಂತರವಾಗಿ ನೆನಪಿಗೆ ಬರೋ ಹೆಸರು ಸಿ ಕೆ ಜಾಫರ್ ಶರೀಫ್, ರಾಜಕಾರಣಿ. ಎಷ್ಟು ಮಟ್ಟಿಗೆ ಅಂತಂತಂದರೆ ಈಗ ಹೇಳ್ತಾರಲ್ಲ, ಒಂದೇ ತಟ್ಟೆಲಿ ಊಟ ಮಾಡುವಷ್ಟು ಆತ್ಮೀಯತೆ ಅಂತ. ಅವರು ಅಷ್ಟೊಂದು ಉನ್ನತ ಹುದ್ದೆಗೆ ಏರಿದ್ರು ಸಹಿತ ನಿಮ್ಮನ್ನು ಮರ್ತಿರ್ಲಿಲ್ಲ ಅನ್ನೋದು. ಮರ್ತಿರ್ಲಿಲ್ಲ, ಒಂದೇ ತಟ್ಟೆಲಿ ಊಟ ಮಾಡಿದ ನಿಜ. ನಮ್ಮ ಮನೆ ಮುಂದೆ, ಅವನು ನಮ್ಮ ಮನೆ ಹಿಂದ್ಗಡೆ ಭಾಗ ಇದ್ದ ಮುಸ್ಲಿಂ ಏರಿಯಾದಲ್ಲಿ, ನಮ್ಮ ಮನೆ ಮುಂದೆ ಬಂದ್ಬಿಡೋನು. ಕಟ್ಟ ಮೇಲೆ ನಾನು ಅವನು ಕೂತ್ಕೋತಾ ಇದ್ವಿ. ಊಟದ ಟೈಮ್ ಬಂದರೆ ನಮ್ಮ ತಾಯಿ, ಆಕೆ ಬಹಳ ಜಾತ್ಯತೀತವಾದ ಹೆಣ್ಮಗಳು, ಅವರು ಒಂದು ತಟ್ಟಲ್ಲಿ ಮೊಸರನ್ನು ಇದು ಹುಳಿಯನ್ನು ತರೋರು, ಊಟ ಮಾಡೋ ಸಮಯ ಹೊತ್ತಾಯ್ತು ಅಂತ. ಏನಮ್ಮ ಶರೀಫ್ ಬನ್ನಿ, ನಾನು ಜಾಫರ್ ಶರೀಫು, ಅವನು ಊಟ ಇಲ್ಲ ಮಾಡೋಕ್ಕಾಗತ್ತಾ, ನಿಮಿಷ ತಾಳು. ಅವರು ಒಳಗೆ ಹೋಗಿ ಇನ್ನೊಂದು ತರೋದ್ರಲ್ಲಿ ತಗೊಳ್ಳಲೇ ಅಂತಿದ್ದೆ. ಅವನು ಆದ್ರೆ ನಾನು ಅವನು ಇಬ್ಬರು ಒಟ್ಟಿಗೆ ಒಂದು ತಟ್ಟೆ ಮಾಡಿಬಿಡ್ತೀವಿ. ಅಲ್ಲಿ ಬೀದಿಯವರೆಲ್ಲ ಸ್ವಲ್ಪ ನಮ್ಮ ಬಗ್ಗೆ ಅಸಹ್ಯ ಪಟ್ಕೊಂಡಿದ್ರಂತೆ. ಐ ಡಿಡ್ ನಾಟ್ ಕೇರ್. ಆಮೇಲೆ ಅವನು ಮಿನಿ ನಿಜಲಿಂಗಪ್ಪನವ್ರ ಜೊತೆಲಿದ್ದ, ನನ್ನ ಜೊತೇಲಿ ಓದ್ತಾ ಇದ್ದ. ಮಿಡ್ಲ್ ಫೈನಲ್ ಮಿಡ್ಲ್ ಇಯರ್ ಬಂದಾಗ ಅವನು ಸೋಮ ಅಂದ, ಏನಪ್ಪ ಅಂದ, ಏನು ಈ ಲೆಕ್ಕ ತಲೆಗಟ್ಟೋದಿಲ್ಲಲ್ಲ, ಸ್ವಲ್ಪ ಹೇಳ್ಕೊಡು ಅಂದ. ಏನು ಮೂರ್ಖ ಸಿಕ್ಕಿದೆಯಾ ನೀನು, ನನಗೇ ಬರಲ್ಲ, ನಾನೇನು ಹೇಳ್ಕೊಡ್ಲಿನಿ, ಏ ನಿಂಗೆ ಸ್ವಲ್ಪ ಏನಾದ್ರು ಬರುತ್ತೆ ಹೇಳ್ಕೊಡು ಅಂದ. ನಾನು ನೀನು ಪಾಠ ಹೇಳ್ಕೊಡ್ತಿದ್ದೆ. ನಿರೀಕ್ಷಿಸಿದ ಹಾಗೆ ಅವನು ಫೇಲಾದ, ನಾನು ಪಾಸ್ ಆದ. ನೋಡ್ದ, ಬೇಡ ಅಂತ ಹೇಳಿಲ್ಲ ನಾನು ನಿಮಗೆ ಅಂದೆ, ಪರವಾಗಿಲ್ಲ ಬೇಡ ಬಾ. ಆಮೇಲೆ ಎಸ್ ಎಲ್ ಸಿ ತನಕ ಜೊತೆಲಿದ್ವಿ. ಆಮೇಲೆ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳು, ಅವರೆಲ್ಲ ಹೋಗಿ ಸೇರಿಕೊಂಡ್ರು. ಆಮೇಲೆ ಇಂದಿರಾ ಗಾಂಧಿಯವರಿಗೆ ಬಹಳ ಹತ್ತಿರವಾದರು. ಆಮೇಲೆ ರೈಲ್ವೆ ಮಿನಿಸ್ಟ್ರು ಆದರು. ಅವರ ದೊಡ್ಡ ದೊಡ್ಡವರು, ದೊಡ್ಡ ಮಿನಿಸ್ಟ್ರು, ದೊಡ್ಡ ಜಾಗ. ನಾವು ಅವರ ಆಫೀಸ್ಗೆ ಹೋಗೋ ಪ್ರಯತ್ನ ನಾನು ಮಾಡಲಿಲ್ಲ. ಅವರು ನೋಡೇ ಬಿಡಬೇಕು, ಯಾಕೆ ಅಂದರೆ ನನಗೆ ಅವನಿಂದ ಪಡಿಬೇಕಾದ್ದೇನಿರಲಿಲ್ಲ, ನನಗೇನೂ ಬೇಕಾಗಿರಲಿಲ್ಲ, ಕೆಲಸ ಇದೆ. ಒಂದಿನ ಏನಾಗಿದೆ, ದೆಹಲಿ ಒಳಗೆ ನಾನು ಇಲ್ಲಿಂದ ದೆಹಲಿಗೆ ಹೋಗಿದ್ದೆ. ದೆಹಲಿಯಲ್ಲಿ ವಿಮಾನದಿಂದ ಹಿಡಿತಾ ಇದ್ದೆ. ಹಿಂದ್ಗಡೆಯಿಂದ ಒಬ್ಬ, ಅವರು ಪೊಲೀಸ್ ಡ್ರೆಸ್ಸರ್ ಇದ್ದರು, ಅವ್ರು ಬಂದು ನನಗೆ ಹಿಡ್ಕೊಂಡ್ರು. ಭಾಳ ಭಯಪಟ್ಬಿಟ್ಟೆ ನಾನು, ಏನು ತಪ್ಪು ಮಾಡಿಬಿಟ್ಟನಪ್ಪ, ಸಾಹೇಬ್ರು ಕರೀತಾರೆ, ನಾನೇನು ಮಾಡಿದ್ನಪ್ಪ ಅಂದ. ಕರೀತಾರು ರೇ ಸಾಹೇಬ್ರು ಅಂದ. ಅವನು ಕನ್ನಡ ಮಾತಾಡ್ತಿದ್ದ. ಯಾವ ಸಾಹೇಬ್ರಪ್ಪ ಅಂದ. ಬರ್ತಾವ್ರೆ ನೋಡಿಂದ. ಅವನು ಹೆಂಗೆ ಬಂದ ಗೊತ್ತಾ, ತಾಯಿ ಏನ ನೋಡಿ ಮಗು ಓಡಿ ಬರುತ್ತಲ್ಲ ಹಾಗೆ ಬಂದ, ಹಸುವಿನ ಹಾಲು ಕುಡಿಯೋಕ್ಕೆ ಕರು ಬರುತ್ತಲ್ಲ ಹಾಗೆ ಬಂದು ಅಪ್ಕೊಂಬಿಟ್ಟೆ. ಅಪ್ಕೊಂಡ ಬಿಕ್ಕಿ ಬಿಕ್ಕಿ ಅಳಕ್ಕೆ ಶುರು ಮಾಡಿಬಿಟ್ಟ. ಬಿಡಲೇ ಸಾಬಾ, ನಾನು ಅವನಿಗೆ ಸಾಬಾ ಅಂತಿದ್ದೆ. ಓಕೆ, ಅದನ್ನೇ ಕಂಟಿನ್ಯೂ. ಯಾಕೆ ಹಿಂಗೆ ಮಾಡ್ತೀವಿ ಸಾಬಾ, ಏನು ಇಲ್ಲ, ನಾನು ಭಾಳ ದಿವಸಗಳನ್ನ ನೋಡಬೇಕು ಅಂತಿದ್ದೆ. ತುಂಬ ಸಂತೋಷ ಆಗೋಗಿದೆ ನನಗೆ. ಈಗ ನೀವು ಒಂದು ಕೆಲಸ ಮಾಡಿ, ಏನು ನೀನು ಹೆಂಗಿದ್ರು ಕೆಲಸ ಮೇಲೆ ಬಂದಿದೆಯಾ, ನಮ್ಮ ಬಂಗ್ಲಿಗೆ ಬಂದ್ಬಿಡು, ಅಲ್ಲೇ ಇದ್ಬಿಡು ಒಂದು ನಾಲ್ಕು ದಿವಸ ಜೊತೆ ಇರೋಣ. ಇಲ್ಲ, ಹಂಗೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಮ್ಮ ನೋಡೋಕ್ಕೆ ಬೇರೆ ಮ್ಯಾನೇಜರ್ಸ್ ಎಲ್ಲ ಬರ್ತಾರೆ, ಅವ್ರಿಗೆಲ್ಲ ತೊಂದರೆ ಆಗಬಾರ್ದು, ನೀವು ಹೋಗು ಪರವಾಗಿಲ್ಲ ಅಂದೆ. ಆಮೇಲೆ ಅವನು ಭಾಳ ಅವನ ಬಿಟ್ಟೋಗವಂತ ಅವನು ಎಷ್ಟು ಕಂಟಪಟ್ಟ. ನಂದು ದೆಹಲಿ ವಾಸ ಆಯಿತು, ವಾಪಸ್ ಬಂದುಬಿಟ್ಟೆ. ಇನ್ನೊಂದು ದಿವಸ ಸೂರ್ಯ ಪ್ರಕಾಶ್ ಅಂತನ ಅವರು ಜರ್ನಲಿಸ್ಟ್, ಹೌದು ಎ ಸೂರ್ಯ, ಹೌದು ಪ್ರಸಾರ ಭಾರತಿಗೆ ಈಗ ಚೇರ್ಮನ್ ಆಗಿದ್ದಾರೆ. ಅವರು ಇವರು ಭಾಳ ಸ್ನೇಹಿತರು. ಸ್ನೇಹಿತರು ಅಂದರೆ ಪತ್ರಕರ್ತನಾಗೆ. ಓಕೆ, ಅವ್ರ ಮನೆಗೆ ಬೆಂಗಳೂರಲ್ಲಿ ಅವ್ರ ತಮ್ಮ ಇದ್ದಾನೆ, ಅವನು ಪದ್ಮಣ್ಣ ಅಂತ, ಪದ್ಮನಾಭ ಅಂತ, ನಾವು ಪದ್ಮ ಅನ್ನೋದು. ಅವನು ಒಳ್ಳೆ ನಟ, ನಾನು ಅವನು ಬೇಕಾದಷ್ಟು ನಾಟಕಗಳು ಹೇಳಿದ್ವಿ. ಅವ್ರ ಮನೆಗೆ ಅವ್ರ ತಮ್ಮ ಈ ಪ್ರಕಾಶ್ ಬಂದಿದ್ದ. ಅವತ್ತು ಅವ್ರ ಮೇಲೆ ಅವನು ಊಟಕ್ಕೆ ಕಳೆದ್ಬಿಟ್ಟಿದ್ದಾರೆ, ಯಾಕಂದ್ರೆ ಜಾಫರ್ನ. ಓಕೆ, ಅವ್ನು ಬಂದಂತ ಊಟ ಎಲ್ಲ ಆಯಿತು. ಏನೋ ಒಂದು ಎಲೆ ಅಡಿಕೆ ಹಾಕ್ಕೊಳ್ಳೋಕೆ ಕೂತ್ಕೊಂಡಾಗ
ಅಲ್ಲಿ ಒಂದು ಸೋಮಣ್ಣನ ಸ್ಟಾಕ್ನಿಂದ ಅಂತ ನನ್ನ ಫೋಟೋ ಇದೆ ಅಲ್ಲಿ. ಇದು ಯಾರು? ಅದೇ ಹೆಜ್ಜೆ ಸೋಮಶೇಖರ್ ಕೊಡಪ್ಪ ಇಲ್ಲೇ ನನ್ನ ಭಾರಿ ಸ್ನೇಹಿತ. ಅವನು ಒಳಗಡೆ ಎಲ್ಲ ನೋಡಿದ್ದಾರೆ. ಅದರಲ್ಲಿ ನನ್ನ ಸ್ನೇಹಿತ ಜಾಫರ್ ಅಂತ ಒಂದು ಅಧ್ಯಾಯವೇ ಇದೆ. ಅದನ್ನು ಓದಿ ಆವಾಗ ಅವನ ಮೇಲೆ ಕೇಸ್ ಆಗಿತ್ತು. ಇವನು ಕೇಸ್ ಆಗಿದೆ, ಭ್ರಷ್ಟಾಚಾರದ ಆರೋಪಗಳಿದೆ. ಅದು ಏನಾಗಿರ್ಬೋದು, ಅದರ ತೀರ್ಮಾನ ಯಾರು ವಿಚಾರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಸಂಬಂಧಪಟ್ಟದ್ದು. ನನ್ನ ದೃಷ್ಟಿಯಲ್ಲಿ ಜಾಫರ್ ಷರೀಫ್ ನನ್ನ ಪರಮ ಮಿತ್ರ ಅಂತ ಬರೋದೆ. ಫೋಟೋ ಫೋನ್ ಮಾಡಿಸ್ದ, ಮಾಡಿ ಅವ್ರ ಮನೆಗೆ ಊಟಕ್ಕೆ ಕರೆದ. ಊಟಕ್ಕೆ ಕರೆದ, ಮಾಂಸ ಹಿಂಸೆಯಲ್ಲಿ ಮಾಡಿಸಲ್ಲಪ್ಪ, ಅನ್ನ ಸಾರು ಮಾಡಿಸ್ತೀನಿ, ಬಾ ಚೆನ್ನಾಗಿ ಊಟ ಮಾಡು. ಅವನಿಗೇನು ಇಷ್ಟ ಅಂದರೆ ನನ್ನ ಜೊತೆ ಮಲ್ಕೋಬೇಕಂತ. ಅದು ಅಲ್ಲಿ ಮಾಡ್ತಾಯಿದ್ದೆ ಮೈಸೂರಲ್ಲಿ, ಇದು ಚಿತ್ರದುರ್ಗದಲ್ಲಿ. ಅವ್ರ ಮನೆಗೆ ತುಂಬ ಬಡವರು, ಗಾಡಿ ಇಟ್ಟಿದ್ರು, ಅವರ ಜಟಕೆ ಗಾಡಿ ಇಟ್ಟಿದ್ರು ಅವನಪ್ಪ. ಅವ್ರ ಮನೆಗೆ ಹೋದರೆ ಆ ಮುಂದ್ಗಡೆ ಒಂದು ಸಣ್ಣ ಕಟ್ಟೆ ಥರ ಇತ್ತು, ಒಂದು ಚಾಪೆ, ಅದ್ರ ಮೇಲೆ ಒಂದು ಜಮಖಾನ. ಅವನು ಆ ಕಡೆ ಮಲ್ಕೊಂಡು ಈ ಕಡೆ ಮಲ್ಕ. ತುಂಬ ಪ್ರಾಣ ಸ್ನೇಹಿತ ಇದ್ದರು, ಬಟ್ ತೀರ್ಕೊಂಡ್ಬಿಟ್ಟ. ಸರ್, ಇವ್ರದ್ದು ಟಿ ಎಸ್ ರಂಗ ಅವ್ರದ್ದು ಗೀಜಗನಗೂಡು, ಸಾವಿತ್ರಿ ಫಿಲಮ್ಗಳಿಂದ ಸ್ಟಾರ್ಟ್ ಆಗಿ ಬಾಲಚಂದರ್ ಅವ್ರದ್ದು ಸುಂದರ ಸ್ವಪ್ನಗಳು ಇರಬಹುದು, ಕೆ ಎಸ್ ಎಲ್ ಸ್ವಾಮಿ ಅವ್ರದ್ದು ಹರಕೆ ಕುರಿ, ನರಸಿಂಹನ್ ಅವ್ರದ್ದು 27 ಮಾವಳ್ಳಿ ಸರ್ಕಲ್, ಹೀಗೆ ಸಾಕಷ್ಟು ಫಿಲಮ್ಗಳಲ್ಲಿ ಗಮನ ಸೆಳೆಯೋ ರೋಲ್ ಮಾಡ್ತೀರಾ. ಆದರೆ ಎಲ್ಲದಕ್ಕಿಂತ ಕಿರೀಟಪ್ರಾಯವಾದ ಕಲಶಪ್ರಾಯವಾದ ಪಾತ್ರ ಅಂತಂದರೆ ಮಿಥಿಲೆಯ ಸೀತಿಯವರ ಚಿತ್ರದಲ್ಲಿ ನೀವು ಮಾಡಿದಂಥ ಪಾತ್ರ ಭಾಳ ಜನ ಮೆಚ್ಕೊಂಡು, ಅದು ತುಂಬಾ ಎಷ್ಟು ಮೆಚ್ಕೊಂಡ್ರು ಅಂತಂದರೆ, ಒಬ್ಬ ಜವಾಬ್ದಾರಿ ಇಲ್ಲದಂತಹ ಒಬ್ಬ ಹೇಗಿರಬಹುದು ಅಂತಂತ ಅದಕ್ಕೆ ಅದೊಂದು ಪ್ರತಿಬಿಂಬ ಆಗಿತ್ತು. ಅಷ್ಟೆಲ್ಲ ಬೇಜವಾಬ್ದಾರಿ ಇದ್ದರೂ ಸಹಿತ ನಾನು ನನ್ನ ಮಕ್ಕಳಿಗೆ ರಾಜನ್ ತಂದು ಮದುವೆ ಮಾಡ್ತೀನಿ, ಮಹಾರಾಜ ಅಷ್ಟೊಂದು ಜಂಬ ಕೊಚ್ಕತಿರ್ತಾನೆ, ಕೊನೆಗೆ ಯಾವುದಲ್ಲೂ ಯಶಸ್ವಿ ಆಗಲ್ಲ. ನಿಜ ಹೇಳಬೇಕು ಅಂತಂತಂದರೆ ಆ ಚಿತ್ರದಲ್ಲಿ ನೀವೇ ಹೀರೋ. ಹೌದೌದು, ಅದ್ರದ್ದೊಂದು ಸ್ವಲ್ಪ ಆಯ್ಕೆ ಆಗಿದೆ. ಇದರಲ್ಲಿ ಒಂದೇ ಒಂದು ತೊಂದರೆ ಆಗಿದೆ ನನಗೆ ಅಂದರೆ, ಕೆ ಎಸ್ ಎಲ್ ಸ್ವಾಮಿ ಇದನ್ನು ನಿರ್ದೇಶನ ಮಾಡಿದರು. ಓಕೆ, ನಾನು ನನ್ನ ಎಷ್ಟು ಕಷ್ಟಪಟ್ಟು ಪಾತ್ರ ಮಾಡಿದೆ, ತುಂಬ ಒಳ್ಳೆಯ ಹೆಸರು ಬಂತು, ಜನಗಳೆಲ್ಲ ತುಂಬ ನೋಡಿದರು. ಥಿಯೇಟರ್ಗೊಂದ್ಸರಿ ನಾನು ನಮ್ಮ ಫ್ರೆಂಡ್ಸು ಹೋಗಿದ್ವಿ, ಎಲ್ಲ ಆಯಿತು, ಹೊರಡೆ ಬರ್ತಾಯಿದ್ದೆ. ಒಬ್ಬರು ಹೆಣ್ಮಗಳು ಬಂದು ಕಾಲು ಚಪ್ಪಲಿ ತಗೊಂಡು ಹೊಡೆದ್ಬಿಟ್ಲು ನನಗೆ. ಅಯ್ಯೋ, ಹೊಡೆದೆ ಬಿಟ್ಲು. ಏನಮ್ಮ ಇದು ಮುಂದೆ ಏನು, ನೀನು ಬೇಜವಾಬ್ದಾರಪ್ಪ, ಮಕ್ಕಳು ಎಷ್ಟು ದುಃಖ ಬಂದ್ಬಿಡ್ತು ಅವ್ರಿಗೆ. ತಾಯಿ, ನನಗೆ ಹೆಣ್ಣು ಮಕ್ಕಳಿಲ್ಲ, ಒಂದು ಎರಡು ನನಗಿರೋ ಇಬ್ಬರು ಗಂಡು ಮಕ್ಕಳು, ಅವ್ರಿಗೆ ಮದುವೆ ಮಾಡಿದ್ದೀನಿ, ದಯವಿಟ್ಟು ಬಂದು ನಮ್ಮ ಸೊಸೈಯಿಂದ ನೋಡು, ನನ್ನ ಹೆಣ್ಣು ಮಕ್ಕಳು ಹೊಟ್ಟೆ ಹುಟ್ಟಿದ ಹೆಣ್ಣು ಮಕ್ಕಳಿಗಿಂತ ನನ್ನನ್ನು ಪ್ರೀತಿ ಮಾಡ್ತಾರೆ, ನಾನು ಅಂಥವನಲ್ಲಮ್ಮ, ಸಿನಿಮಾ ಅಮ್ಮ ಇದು, ಹೋಗಲೇ ನಿನ್ನ ಸಿನಿಮಾ ಹಾಳಾಗು, ಬೆಂಕಿ ಹಚ್ಚ, ಹಾಗೆ ಹಿಂಗೆ ಸುಟ್ಟಾಕ್ಬಿಡ್ತೀನಿ ಅಂತೀಯ. ಇನ್ನೊಂದು ಸಾರಿ, ಎರಡನೇ ಸಾರಿ ಹೋದಾಗ ಕೆಲವು ಸ್ನೇಹಿತರನ್ನು ಕರ್ಕೊಂಡು ಹೋಗಿದ್ದೆ, ಅದ್ರ ಜೊತೆ ನಮ್ಮ ವಿಜಯಮ್ಮ ಬಂದಿದ್ದರು ಪತ್ರಕರ್ತೆ. ಅವರು ಹೊರಡೆ ಬಂದು ಒಂದು ಅಪ್ಕೊಂಡು ಒಂದು ಹತ್ತರು 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 ಅನ್ನೆಂದು ಮರೆಯಲ್ಲ, ಭಾಳ ಮೂವಾಗ್ಬಿಡ್ತವ್ರಿಗೆ. ಹಾಗೆ ಸಿ ವಿ ಎಲ್ ಶಾಸ್ತ್ರಿಗಳು, ಅನೇಕ ಕಲಾವಿದರು, ಸಹ ಕಲಾವಿದರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು MTR ಹೋಟೆಲ್ನಲ್ಲಿ ತಿಂಡಿ ತಿಂತಾ ಕೂತಿದ್ದರೆ, ಅಲ್ಲಿ ಅವತ್ತು ನಾನು ಏರ್ಪೋರ್ಟ್ಗೆ ಹೋಗಬೇಕಾಗಿತ್ತು, ಕೂತರೆ ಯಾವನೊಬ್ಬನು ಬಂದವನು ಅದನ್ನು ಕೆಳಗಡೆ ಹಿಂಗೆ ಬಗ್ ಬಗ್ ಬಗ್ಗೆ ನೋಡ್ತಾ ಇದ್ದ. ಏನಿಂಗೆ ಬಗ್ ಬಗ್ ಹೋಗಿ ನೋಡ್ತಾನಲ್ಲ, ಏನಿದೆ ಯಾರೋ ಏನೋ ಜನ ತುಂಬಿರ್ತಾರೆ MTR ಲೆವೆಲ್, ಏನೋ ಮಾಡಿ ಹಾಗೋ ಹೀಗೋ ಅದು ತೂರ್ಕೊಂಡು ಬಂದು ನನ್ನ ಕಾಲು ಹಿಡ್ಕೊಂಬಿಟ್ಟೆ. ನನಗೆ ಗಾಬರಿ ಆಗ್ಬಿಡ್ತು, ಬಿಡಿಸ್ಕೊಂಡು ಎದ್ದು ನಿಂತ್ಕೊಂಡು ಏನೋ ಏನೇನು ಅಂತ ತಲೆಗೆಲ್ಲ ಸರಿ ನನ್ನ ಕಾಲು ಹಾಕಿ ಹಿಡ್ಕೋತೀಯ, ನನ್ನ ಜೀವನವನ್ನು ಪಾವನವಾಗಿ ಮಾಡಿದೆ ನೀವು, ಯಾರು ನೀನು, ಏನಾಯ್ತು ನಿನಗೆ, ನಿಮ್ಮ ಮಿಥಿಲೆಯ ಸೀತೆಯರನ್ನ 7 ಸಾರಿ ನೋಡಿದೆ, ನಮ್ಮ ಹೆಂಡತಿ ಜೊತೆ 3 ಸಾರಿ ನೋಡಿದ್ದೀನಿ, ನಾನು ದಯವಿಟ್ಟು ಏನು ತಿಳ್ಕೊಬೇಡಿ ನಿಮ್ಮನ್ನು ಮುಟ್ಟಿದೆ ಅಂತ. ನಂದು ಸಲೂನ್ ಇದೆ ಇಲ್ಲೊಂದು, ಕ್ಷೌರಿಕ, ನನ್ನನ್ನು ಕಾಪಾಡಿ, ಏನೇನೋ ಮಾತಾಡ್ಕೊಂಡೆ ತಲೆ ಸರಿ ಇಲ್ಲ ಹೋಗಪ್ಪ ಅಂತ. ಇಲ್ಲ ಇಲ್ಲ, ದಯವಿಟ್ಟು ಈಗ ನೀವು ನಿಮ್ಮ ಮನೆಯವರು ಬರಲೇಬೇಕು ನಮ್ಮ ಮನೆಗೆ. ಏ ಆಗಲ್ಲಪ್ಪ ಅಂದೆ, ನಮ್ಮ ಮನೆಯವ್ರನ್ನ ಕಳಿಸ್ಬಿಟ್ಟೆ, ನಾನು ಒಬ್ಬನೇ ಹೋಗಿದ್ದೆ, ಅವನ ಶಾಪು ತೋರಿಸ್ದ, ಅವ್ನ ಮನೆಗೆ ಕರ್ಕೊಂಡು ಹೋದ. ಅವ್ನ ಮನೆಗೆ ಹೋದರೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಬಿಸ್ಕತ್, ಬಾಳೆಹಣ್ಣು ಎಲ್ಲ ತಟ್ಟೆಲಿ ಇಟ್ಬಿಟ್ಟು ಗಂಡ ಹೆಂಡತಿ ಇಬ್ಬರು ನಮಸ್ಕಾರ ಮಾಡಿದರು.
ಏನು ವಿಶೇಷ ಇಲ್ಲಿ ಅಂತ ಕೇಳಿದೆ. ಏನಿಲ್ಲ ಸರ್, ಎಷ್ಟು ವ್ಯಾಪಾರ ಆಗ್ತಿತ್ತೋ ನಮ್ಮ ಅಂಗಡೀಲಿ, ಕ್ಷೌರದ ಅಂಗಡೀಲಿ, ಅಷ್ಟನ್ನು ಕೂಡ ನಮ್ಮ ಯಜಮಾನರು ಕುಡಿದು ಬಿಡ್ತಿದ್ರು. ಒಂದು ರೂಪಾಯಿ ಮನೆಗೆ ತರ್ತಿರಲಿಲ್ಲ. ಮಕ್ಕಳಿಗೆ ಉಪವಾಸ ಹಾಕ್ಕೊಂಡು ಬಹಳ ಕಷ್ಟಪಡ್ತಾ ಇದ್ದೆ. ನಾನೇ ಬೇಜಾರು ಮಾಡಿ ಈ ಬದುಕನ್ನು ಕೊನೆಗಾಣಿಸ್ಬೋಣ ಅಂತಿದ್ದೆ. ಆಮೇಲೆ ಏನೋ ಪಿಕ್ಚರು ನೋಡ್ಕೊಂಡು ಬಂದಮೇಲೆ ಮನಸ್ಸಿಗೆ ಅನ್ನಿಸ್ತು, ಈಗೊಂದು ಪಿಕ್ಚರ್ ಇದೆ ಕಣೆ ಅಂತ ಹೇಳಿದರು. ಬನ್ನಿ ನಾವಿಬ್ಬರು ಹೋಗೋಣ ಅಂತ ಹೋದ್ವಿ. ಆ ಸಿನಿಮಾನ ಮೊದಲನೇ ಸಾರಿ ನೋಡಿ ಒಂದು ಅತ್ತೆ 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 ಎರಡನೇ ಸಾರಿ ಕರ್ಕೊಂಡು ಹೋಗಬೇಕು ಅಂತ ಭಾಳ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದರು. ನೋಡಿ ಆಗ ಅವರು ನೋಡಿದ್ರು, 10-11 ಸಾರಿ ನೋಡಿದ್ದಾರೆ. ಆವತ್ತಿಂದ ಇದುವರೆಗೂ ಸುಮಾರು 6-7 ತಿಂಗಳಾಯಿತು, ಒಂದು ತೊಟ್ಟು ಹ್ಯಾಂಡ್ ಆಗಿ ಕುಡಿದಿಲ್ಲ. ಅವರು ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದಾರೆ. ನನ್ನ ಕುಟುಂಬವನ್ನು ನೀವು ಉದ್ಧಾರ ಮಾಡಿಬಿಟ್ರೆ, ನೀವು ದೇವರು ಮಾಡದೇ ಇರೋ ಕೆಲಸ ನೀವು ಮಾಡಿದ್ದೀರಾ, ಎಂಥ ಕಲಾವಿದರು. ನಾವಲ್ಲಮ್ಮ, ಆ ಕಲಾ ದೇವತೆ ಬಿಡಿದಾಳೆ, ಅವಳು ಮಾಡ್ಕೊಂಡಿರ್ಬೇಕಷ್ಟೇ, ಏನು ಬರೀಲ್ಲ, ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಸಂತೋಷ. ಅಷ್ಟು ಪವರ್ಫುಲ್ ಆಗಿ ಪ್ರಭಾವ ಬೀರುವಂತಹ ಮಾಧ್ಯಮ. ನಾನೇ ಒಂದ್ಸರಿ ನೋಡಿ, ಈಗಲೂ ಬರ್ತಿರ್ತಲ್ಲ, ಎಷ್ಟೋ ಜನ ಫೋನ್ ಮಾಡ್ತಾರೆ, ಏನು ಪಾರ್ಟ್ ಮಾಡಿದ್ಯಪ್ಪ. ಇನ್ನು ಕೆಲವರು ಕೇಳ್ತಾರೆ ಏನಂದರೆ, ಚೆನ್ನಾಗಿ ಪಾರ್ಟ್ ಮಾಡಿದ್ಯಪ್ಪ, ಎಷ್ಟು ತಗೋತಿದ್ದೆ ಆಗ ನೀನು, ನೋಡ್ರಿ ಒಂದು ಎರಡು ಹಾಕ್ತಿದ್ಯಾ. ನಾನು ಕುಡಿಯೋದಿಲ್ಲ, ಕುಡಿದ್ರೆ ಆ ಥರ ಕುಡಿದ ಕುಡಿಯೋದು ಬಿಯರ ಏನಾದ್ರು ಕುಡಿಬೋದಷ್ಟೇ, ಆ ಥರ ಎಲ್ಲ ಹಾಗೆ ಕುಡಿದು ಮಾಡಿದ್ದೆ ಎಂದು ಎಂದೂ ನನ್ನ ಕಲೆ ಕಲಾ ದೇವತೆಯ ಸೇವೆ ಹಾಗೆಲ್ಲ ಮಾಡೋಕೆ. ಮತ್ತು ಅದು ಹೆಂಗೆ ಮಾಡಿದೆ, ನಟನೆ ಕಣಯ್ಯ, ನಟನೆ ಮಾಡಿದ್ದೇನೆ ಅಷ್ಟೇ, ಖಂಡಿತ ಹಂಗೆ ಮಾಡಿದೆ. ಇವನ್ನ ನಮ್ಮ ವಿಷ್ಣುವರ್ಧನ ಹೇಳೋಣ, ಏನು ಮಾಡ್ತೀರಿ ಗುರುಗಳೇ, ಏನು ಆ್ಯಕ್ಟ್ ಮಾಡಿದಿರಿ ಗುರುಗಳೇ, ತುಂಬ ಸಂತೋಷಪಟ್ಟು. ಯಾಕೆಂದರೆ ವಿಷ್ಣು ಎಲ್ಲ ಸಿನಿಮಾದ್ರನ್ನ ಜೊತೆ ಮಾಡಿದ್ದಾರೆ, ಮಿಥಿಲೆ ಸೀತೆಯರು ಹರಕೆ ಇಕ್ಕಿ, ಅವ್ರದ್ದು ಸ್ನೇಹ ಇತ್ತು, ತುಂಬ ತುಂಬ ಹೊಗಳರು ನನ್ನ. ಸರ್, ವಿಷ್ಣುವರ್ಧನ್ ಅವರು ಉಲ್ಲೇಖ ಮಾಡ್ತೀನಿ, ಇನ್ನೊಂದು ಜ್ಞಾಪಕ ಬರುತ್ತೆ, ಅದರಲ್ಲಿ ಬಂದ ಗಣ್ಯಗಳಿಗೆಲ್ಲ ನಿರಾಕರಿಸ್ತಿದ್ರು ಕೊಡಲ್ಲ ಹೋಗು ಅಂತ. ಆ ಮಿಥಿಲೆ ಸೀತೆಯವರು ರಿಲೀಸ್ ಆದ ಅಭಿಮಾನಿ ನೋಡ್ಬಿಟ್ಟು, ಏನು ನಮ್ಮ ಗುರು ಹೆಣ್ಣು ಕೇಳಕ್ಕೆ ಬಂದರೆ ಕೊಡಲ್ಲ ಅಂತ ಅಂದಿ ಅಂತ ನಿನ್ನೊಂದು ಅಲ್ಲ ಅದು ಅದಲ್ಲ ಆಗಿದ್ದು ಹಾಗಲ್ಲ. ಅವ್ರು ಅಲ್ಲಿ ಕೂತಿರ್ತಾರೆ, ನಾನು ಇಲ್ಲಿ ಕೂತಿರ್ತೇನೆ, ನಮ್ಮ ಮಗಳನ್ನ ಕೇಳ್ತಾನೆ, ಏಯ್ ಎದ್ದಾಳ ಮೇಳೆ ಅಂತೇನೆ. ಹೇಗೆ ಸ್ವಾಮಿ ಎದ್ದಾಳ ಮೊದಲು ಹೇಳ್ತಾನೆ, ನಾನು ಎದ್ಬಿಟ್ಟು ಇಲ್ಲಿ ಕೂತ್ಕೋಬ, ಏನಾಗ ಅರ್ಥ ಆಗಿಲ್ಲ, ಕೂತ್ಕೊಳ್ಳಲೇ ಕೂಡಿಸ್ತೇನೆ. ಈಗ ಆ ಹುಡುಗಿ ಅಪ್ಪನ ಸ್ಥಾನ ಇದು, ಬೀದಿಲಿ ಹೋಗೋರು ಯಾರಿಗೋ ಕರೆದ್ಬಿಟ್ಟು ಕೈ ಕುಕ್ಕೋದು ಮದುವೆ ಮಾಡಿಬಿಡ್ತೀಯ, ಮಾಡ್ತಾ ಇದ್ದೆ ನೀನು ಅಂತ ಹಿಂಗಾಗೋಯ್ತು. ಆಸೆ ಪಟ್ಟಿದ್ದೆ, ಫಸ್ಟ್ ಹೊರಗಾಗಿ ಕಳಿಸ್ಬಿಡ್ತೀನಿ. ಇದು ಅವರ ಭಕ್ತರನ್ನು, ಅವರ ಫ್ಯಾನ್ಸನ್ನು ಕೇಳಿಸ್ಬಿಟ್ಟಿತ್ತು. ಕೆಲವರು ಇಲ್ಲೇ ಅಂತ ಏನೋ ಮಾತಾಡ್ತಾ ಇದ್ದರು. ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಮೈಸೂರಿಗೆ ಹೋಗಿದ್ದೆ, ನಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿದ್ದೆ. ಕಾರ್ ಡ್ರೈವ್ ಮಾಡ್ಕೊಂಡು ವಾಪಸ್ ಬರ್ತಾ ಆ ಚನ್ನಪಟ್ಟಣ ತನಕ ಎಲ್ಲೋ ಒಂದು ಮಿಲ್ಕ್ ಬಾರ್ ಇದೆ, ಆ ಮಿಲ್ಕ್ ಬಾರ್ಗೆ ಹೋಗಿ ಹಾಲು ಇವರಿಗೆಲ್ಲ ಏನು ಬೇಕು ಮಕ್ಕಳಿಗೆಲ್ಲ ಕೊಡಿಸಿದೆ. ಹಂಗೆ ಕುಡಿತಾ ಇರುವಾಗ ಒಂದು 7-8 ಜನ ಬಂದುಬಿಟ್ರು. ಅವ್ರು ನೋಡಿದ್ರೆ ನನಗೆ ಹೆದರಿಕೆ ಆಗ್ತಿತ್ತು. ಬಂದವ್ರು, ನೀನೇನಲ್ಲೇ ಆ ಮಿಥಿಲೆ ಸೀತೆಯಲ್ಲಿ ಮಾಡಿರೋನು? ಹೌದಪ್ಪ ಅಂದೆ. ನಮ್ಮ ಗುರುಗಳಿಗೆ ಎದ್ದೋಗು ಗೆಟ್ ಔಟ್ ಅಲ್ಲ ಅಂತೀರ ಅಂತಂದ, ಬ್ಲೇಡ್ ತೆಗೆದ. ಏನಪ್ಪ ಇದು ಅಂದೆ, ಕತ್ತರಿಸ್ತೇನೀಗ, ಏನು ಕೇಳ್ಕೊಂಬಿಟ್ಟಿದೆ ವಿಷ್ಣುವರ್ಧನ ಅಂದರೆ. ಅಲ್ಲಪ್ಪ ಅದು ಸಿನಿಮಾ ಕಣೆಯ, ಅವೆಲ್ಲ ಮಾತಾಡಬೇಡ, ನೀವು ಮಾಡಲ್ಲ ಅಂತ ಹೇಳಬೇಕಾಗಿತ್ತು. ಒಳ್ಳೆ ಮಾತಿನಲ್ಲಿ ಸುಮ್ಮನೆ ಇರು, ಕಿತ್ತುಬಿಟ್ಟೀಗ ಒಂದು ಬೆರಳು ಕತ್ತರಿಸ್ಬಿಡ್ತೀನಿ ಅಂತೆಲ್ಲ ಎಲ್ಲರೂ ಒಬ್ಬೊಬ್ಬರು ಮಾತಾಡ್ತಿದ್ರು. ಏನು ಬೇಕಾದ್ರೂ ಮಾಡಿಯಪ್ಪ, ಆದರೆ ಇದರಿಂದ ತುಂಬ ದುಃಖವಾಗೋದು ವಿಷ್ಣುವರ್ಧನಿಗೆ. ಯಾಕೆ ಅಂದರೆ ವಿಷ್ಣುವರ್ಧನ ಸೋದರ ಮಾವನನು, ಅವರ ತಾಯಿಯ ತಮ್ಮ. ನನಗೇನಾದರೂ ಒಂದು ಪಿನ್ ಇಲ್ಲಿ ಯಾರ ಚುಚ್ಚಿದ್ರೆ ಅವನ ಕಣ್ಣೀರು ಹಾಕ್ತಾನೆ. ನೀವು ಸೋದರ ಅವನ, ಹ್ಞೂ, ಎಲ್ಲರೂ ಪಾದ ಮುಟ್ಟು ನಮಸ್ಕಾರ ಮಾಡಿದ್ದೆ. ಅಲ್ಲಿ ನಾನು ಏನು ಬಿಲ್ಲು ಮಾಡಿದ್ದೆ ಹಾಲಿಂದೆಲ್ಲ,
ಆರು ಏಳು ರೂಪಾಯಿ ಎಲ್ಲ ಅವರೇ ಕೊಟ್ಬಿಟ್ರು. ಅಷ್ಟರಲ್ಲೊಬ್ಬ ಓಡೋಗಿ ಆ ಪಕ್ಕದಲ್ಲಿ ಏನೋ ಹೂಗಳು ತಂದು ಕೊಟ್ಟೆ ನನಗೆ. ಮತ್ತೆ ಇನ್ನೊಂದ್ಸರಿ ಕಾಲು ಮುಟ್ಟು ನಮಸ್ಕಾರ ಮಾಡಿದೆ. ನಾನು ಬಿಟ್ಟರು ಸಾಕಪ್ಪ ಅಂತ ಕಾರಲ್ಲಿ ಕೂತ್ಕೊಂಡು ಬೆಂಗಳೂರಿನ ಸೇರಿಬಿಟ್ಟೆ. ಸೇರಿದ್ದು ಅಷ್ಟೇ ಅಲ್ಲ, ಫೋನ್ ಮಾಡಿದೆ ವಿಷ್ಣುಗೆ, ಹಿಂಗಾಯ್ತು ಕಣ ಅಂದೆ. ಅವನು ಸಾಯೋ ತನಕ ಜ್ಞಾಪಕ ಇಟ್ಕೊಂಡೆ. ಅವನು ನನಗೆ ಮಾವ ಮಾವ ಅಂತ ಇದ್ದ, ಹಂಗಂತ ಇದ್ದ. ಅದು ಅಂಥ ಪ್ರಭಾವ ಬೀರಿದಂಥ ಒಳ್ಳೆ ನಟ. ಸರ್, ನೀವು ಮಧ್ಯಾಹ್ನಸಲ ಹೇಳಿದ್ರಿ ಮೈಸೂರು ಮಹಾರಾಜ ಕಾಲೇಜಲ್ಲಿ ಆಷಾಢಭೂತಿ ನಾಟಕ ಮಾಡುವಾಗ ಸುಬ್ಬಶಾಸ್ತ್ರಿ ಪಾತ್ರ ನಿರ್ವಹಿಸ್ಬಿಟ್ಟು ಇದು ಮಾಡ್ತೀರಾ, ಆ ಪಾತ್ರ ನಿರ್ವಹಣೆ ಎಷ್ಟು ಮೆಚ್ಚುಗೆ ಆಯ್ತಂದರೆ ಸಿ ಡಿ ನರಸಿಂಹಾಚಾರು, ಡಿ ಎಲ್ ಎನ್ ಅಂಥ ಘಟಾನುಘಟನೆಗಳೆಲ್ಲ ಬಂದುಬಿಟ್ಟು ನಿಮ್ಮ ಬೆನ್ ತಟ್ಬಿಟ್ಟು ಇದು ಮಾಡ್ತಾರಂತೆ. ನೀನು ರಂಗ ಬದುಕಿಗೆ ನೀನು ಜೀವನ ಮುಡುಪಾಗಿಡ್ಬೇಕು. ಬಣ್ಣ ಅಳಿಸ್ಕೋತಾ ಇದ್ದೆ. ಫಸ್ಟ್ ಬಂದವರು ಸಿ ಡಿ ನರಸಿಂಹಯ್ಯ, ಓಕೆ, ಹಿ ವಾಸ್ ದಿ ಪ್ರಿನ್ಸಿಪಾಲ್ ಆಫ್ ದಿ ಕಾಲೇಜ್. ವೆಲ್ ಡನ್, ಬ್ಯೂಟಿಫುಲ್ ಕಣೆ ಅಂದರು. ಆಮೇಲೆ ಬಂದವರು ಎನ್ ಎ ನಿಕ್ಕಂ, ಅವರು ವೈಸ್ ಚಾನ್ಸಲರ್ ಆಗಿದ್ದರು, ಅವರು ನನ್ನ ಪ್ರೊಫೆಸರು, ಭಾಳ ಖುಷಿಪಟ್ಟರು. ಆಮೇಲೆ ಡಿ ಎಲ್ ಅನ್ನು ಟಿ ಎನ್ ತೇನಂಶ್ರೀ ಅವರು ಒಟ್ಟಿಗೆ ಬಂದರು, ಓಕೆ, ಒಂದು ಆಶೀರ್ವಾದ ಮಾಡಿದರು. ಓಕೆ, ಆಮೇಲೆ ತುಂಬ ಜನ ಬಂದಿದ್ರು, ಪರಮೇಶ್ವರ ಭಟ್ರು ಬಂದಿದ್ದರು, ತಸು ಶ್ಯಾಮರಾಜ್ ಬಂದಿದ್ದರು, ಎಲ್ಲರೂ ಬಂದು ನಾನು ತುಂಬ ತಾರೀಫ್ ಮಾಡಿ. ಎಲ್ಲರಿಗಿಂತ ಹೆಚ್ಚಾಗಿ ಅದನ್ನು ಬರೆದಂಥ ಲೇಖಕ ಎ ಎನ್ ಮೂರ್ತಿರಾವ್ ಅವರು, ಮತ್ತು ನಮ್ಮ ಸಂಪತ್ ಜೊತೆಲಿ ಬಂದು ಮೂರ್ತಿರಾಯರು ಇಂಗ್ಲೀಷ್ನಲ್ಲಿ ನೀನು ತುಂಬ ಚೆನ್ನಾಗಿ ಮಾಡಿದಪ್ಪ, ನಾನು ಇಷ್ಟು ಒಳ್ಳೆಯ ನಾಟಕ ಬರೆದಿದ್ದೀನ ಅಯ್ಯೋ ಅಂತ ನನಗೆ ಅನುಮಾನ ಬಂದ್ಬಿಡ್ತು. ಅಷ್ಟು ಸೊಗಸಾಗಿ ಮಾಡಿದೆ, ಭಾಳ ಖುಷಿಪಟ್ಟೆ, ಭಾಳ ಖುಷಿಪಟ್ಟೆ ನನಗೆ ತುಂಬ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಆ ಲಾನ್ನಲ್ಲಿ, ಮಹಾರಾಜ ಕಾಲೇಜ್ ಕ್ವಾಡ್ರ್ಯಾಂಗಲ್ ಲ್ಯಾನ್ ಇದೆ, ಲಾನ್ ಇದೆ, ಒಳ್ಳೆ ಹುಲ್ಲೆಲ್ಲ ಬೆಳೆದಿದ್ದಾರೆ ಅಲ್ಲಿ, ಯಾವಾಗಲೂ ಸಿ ಡಿ ಎನ್ ಕೂತ್ಕೋತಾರೆ. ಅವ್ರ ಜೊತೆಲಿ ಪಾಚು ಅಂತ ಒಬ್ಬರಿದ್ರು, ಅವರು ಕೂತ್ಕೋತಿದ್ರು. ಇವರು ಯೂಶಲಾಗಿ ಟೆನ್ನಿಸ್ ಆಗಿ ಬಂದು ಕೂತ್ಕೊಳ್ಳೋರು. ಅವತ್ತು ನಾಟಕ ನೋಡಿ ಅವರೆಲ್ಲ ಹೊಟ್ಟೋದ್ಮೇಲೆ ಪ್ರೇಕ್ಷಕರು ಅಲ್ಲಿ ಒಂದು 10-20 ಕುರ್ಚಿ ಹಾಕಿ ಯಾವಾಗಲೂ ಅವರು ಅವ್ರ ಮನೆಯಿಂದ ಊಟ ತರಿಸೋರು. ಸಿ ಡಿ ಎನ್ ತರಿಸಿದ್ರು ಊಟ, ಒಳ್ಳೆ ಬೋಂಡ, ಬಿಸಿಬೇಳೆ ಭಾತು, ಮೊಸರನ್ನ, ಜಿಲೇಬಿ, ನನಗೆಲ್ಲ ಜ್ಞಾಪಕ ಇದೆ. ಎಲ್ಲರು ನಾವೊಂದು 34 ಜನ ಇದ್ವಿ, ಎಲ್ಲರಿಗೂ ಊಟ ಬಡಿಸಿದ್ರು. ಅಲ್ಲಿ ನಮ್ಮ ನಿಕ್ಕಂ ಸಾಹೇಬರು ಕೂತಿದ್ರು, ಅವ್ರು ನನ್ನ ಡೈರೆಕ್ಟ್ ಪ್ರೊಫೆಸರು, ಸೋಷಿಯಾಲಜಿ ಫಿಲಾಸಫಿ ಪ್ರೊಫೆಸರ್. ಹೇ ಸೋಮಶೇಖರ್, ಎಸ್ ಸರ್, ಯು ಡಿಡ್ ವೆರಿ ವೆಲ್ ಐ ಸೇ, ಥ್ಯಾಂಕ್ ಯು ಪ್ರೊಫೆಸರ್, ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್, ಪ್ಲೀಸ್ ಟೆಲ್ ಮಿ ಸರ್, ಐ ಸಿ ಯು ಮೋರ್ ಆನ್ ದ ಸ್ಟೇಜ್ ದ್ಯಾನ್ ಇನ್ ದಿ ಕ್ಲಾಸ್ ರೂಮ್. ಓಕೆ, ನೀನು ಕ್ಲಾಸ್ಗೆ ಬರೋದಿಲ್ಲ, ಇಲ್ಲಿ ಬಂದು ಇಲ್ಲಿ ನಾಟಕ ಮಾಡ್ತಿರ್ತೀಯ ಅಂದರು. ಅದಕ್ಕೆ ಸಿ ಡಿ ಎನ್ ಏನೋ ಕಮೆಂಟ್ ಮಾಡಿದ್ರು, ಏನು ಮಾಡೋದು ನಂಗೆ ಗೊತ್ತಾಗಲಿಲ್ಲ. ಅದಕ್ಕೇನು ಹೇಳಿದ್ರು ಗೊತ್ತಾ, ನೇನು ಕಮ್ಮರು ಇಷ್ಟೆಲ್ಲ ಇದ್ದು ನನ್ನಲ್ಲಿ ಎಮ್ ಎ ತರಗತಿಯಲ್ಲಿ ಇರುವ 9 ಜನದ ನವಗ್ರಹಗಳಲ್ಲಿ ಶ್ರೇಷ್ಠ ಗ್ರಹ ಅಂದ್ರೆ ಅವನೇ. ಹೀ ಈಸ್ ಅ ಸ್ಟೂಡೆಂಟ್ ಸ್ಕಾಲರ್ ಅಂತ ನನಗೆ ಮೆಚ್ಚುಗೆ ಮಾಡಿದರು. ಅದೇ ರೀತಿಯಲ್ಲಿ ನನಗೆ ಪರೀಕ್ಷೆ ಎಲ್ಲ ಆಗಿ ಆ ಮುಖಾಮುಖಿ ಆಗುತ್ತಲ್ಲ ವೈವಾ ಓಸಿ ಕರೆದಾಗ ಹೊರಗಡೆಯಿಂದ 2 ಪ್ರೊಫೆಸರ್ ಬಂದಿದ್ದರು, ನಮ್ಮವ್ರು 3 ಜನ ಪ್ರೊಫೆಸರ್ ಇದ್ದರು. ಇವರು ಯಾರಿಗೂ ಏನೂ ಪ್ರಶ್ನೆ ಕೇಳಕ್ಕೆ ಬಿಡಲೇ ಇಲ್ಲ. ಈಸ್ ಅ ಸ್ಟೂಡೆಂಟ್ ಸ್ಕಾಲರ್, ಈಸ್ ಅ ಗ್ರೇಟ್ ಆ್ಯಕ್ಟರ್, ಈಸ್ ಅ ಆ್ಯವಿಡ್ ಲೀಡರ್ ರೀಡರ್ ಅಂತೆಲ್ಲ ಹೇಳಿ, ಬಟ್ ತುಂಟ ಅವನು ಅಷ್ಟೇ, ಮಿಸ್ಚಿವಸ್ ಅಂತೆಲ್ಲ ಹೇಳಿದರು. ಬಟ್ ಯು ಪ್ಲೀಸ್ ಟೆಲ್ ಅಸ್ ಅ ಪೀಸ್ ಫ್ರಮ್ ಡ್ರಾಮಾ. ಹೇಳ ಸರ್, ದಿಸ್ ಇಸ್ ನಾಟ್ ಅ ಸ್ಟೇಜ್, ದಿಸ್ ಅನ್ ಎಕ್ಸಾಮ್ ಹಾಲ್, ಐ ಹವ್ ಕಮ್ ಫಾರ್ ವೈವಾಸ್, ಪ್ಲೀಸ್ ಆಸ್ಕ್ ಕ್ವಶನ್ಸ್, ಐ ಆಮ್ ದಿ ಚೇರ್ಮನ್ ವೈಸ್ ಚಾನ್ಸಲರ್. ಯು ಸೇ ಯಾವುದು ಫ್ರಮ್ ಶೇಕ್ಸ್ಪಿಯರ್? ಎಸ್ ಸರ್. ಐ ಹವ್ ಪೊಸೆಸ್ಡ್ ಯುವರ್ ಗ್ರೇಸ್ ಆಫ್ ವಾಟ್ ಐ ಪರ್ಪಸ್, ಆ್ಯಂಡ್ ಬೈ ಯುವರ್ ಹೋಲಿ ಸಬಾತ್ ಹವ್ ಐ ಸೋರ್ನ್ ಟು ಹ್ಯಾವ್ ದಿ ಡ್ಯೂ ಆ್ಯಂಡ್ ಪರ್ಫೆಕ್ಟ್ ಮೈ ಬಾಂಡ್. ಇಫ್ ಯು ಡಿನೈ ಮೀ, ಲೆಟ್ ದಿ ಡೇಂಜರ್ ಲೈಟ್ ಅಪಾನ್ ಯುವರ್ ಚಾಪ್ಟರ್ ಆ್ಯಂಡ್ ಯುವರ್ ಸಿಟೀಸ್ ಫ್ರೀಡಮ್. ಯು ವಿಲ್ ಆಸ್ಕ್ ಮೀ ವೈ ಐ ರಾದರ್ ಚೂಸ್ ಟು ಹ್ಯಾವ್ ಎ ಕೆರಿಯನ್ ಫ್ಲಶ್ ದ್ಯಾನ್ ಟು ರಿಸೀವ್ 3,000 ಡೆಕೆಟ್ಸ್. ವಾಟ್ ವಾಟ್ ಯುವರ್ ಹೌಸ್ ಬಿಟ್ ಟ್ರವೆಲ್ಡ್ ವಿತ್ ಅ ರ್ಯಾಟ್ ಆ್ಯಂಡ್ ಐ ಬಿ ಪ್ಲೀಸ್ ಟು ಗಿವ್ 10,000 ಡೆಕೆಟ್ಸ್ ಟು ಹ್ಯಾವ್ ಇಟ್ ಬೀನ್ ಅವರ್ ಯು ಆನ್ಸರ್.
ಆಲ್ವಾನ್ ಸರ್ ಜಡ್ಜ್ ಇದನ್ನು ಹೇಳಿದೆ. ಎಲ್ಲರೂ ಚಪ್ಪಾಳೆ ಹೊಡೆದ್ಬಿಟ್ಟು ಹೋಗಿ. ಓಕೆ, ಈ ಇಂಗ್ಲೀಷನ್ನ ಶೇಕ್ಸ್ಪಿಯರ್ ನಾಟಕ ನಾವು ಮಾಡಿದ್ದು ಇಂಟರ್ಮೀಡಿಯೇಟ್ ಇದ್ದಾಗ, ಅದು ಹಳೆದೆ. ಸರಿ ಸರಿ, ಹೀಗೆ ರಂಗಾನುಭವ ನಡೆದು ಹೋಯ್ತು.